ಅಮ್ಮನ ಅಂತಿಮ ಯಾತ್ರೆಗೆ ಹೆಗಲು ಕೊಟ್ಟ ಪ್ರಧಾನಿ, ತಾಯಿಗಾಗಿ ಪ್ರಧಾನಿ ಕಣ್ಣೀರ ವಿದಾಯ, ತಾಯಿ ಹಾಗೂ ಪುತ್ರನ ನಡುವಿನ ಪ್ರೀತಿಯ ಅತ್ಯಮೂಲ್ಯ ಮತ್ತು ಅನಂತವಾದದ್ದು. ಈ ಪ್ರೀತಿ ವಾತ್ಸಲ್ಯದ ಗಟ್ಟಿ ಸಂಬಂಧಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ? ಇಂದು ಪ್ರಧಾನಿ ಮೋದಿ ತಾಯಿ ಇರಾಬೆನ್ ಇಹಲೋಕ ತ್ಯಜಿಸಿದರು. ಅನಾರೋಗ್ಯ ಕಾರಣ ಗುಜರಾತ್ನ ಅಹಮದಾಬಾದ್ನ ಆಸ್ಪತ್ರೆಯಲ್ಲಿ ಇಂದು ಬೆಳಗ್ಗೆ ಇರಾಬೆನ್ ಕೊನೆಯುಸಿರೆಳೆದರು. ಶತಾಯುಷಿಯಾಗಿದ್ದ ತಮ್ಮ ತಾಯಿಯ ಅಂತಿಮ ದರ್ಶನ ಪಡೆದ ಬಳಿಕ ನರೇಂದ್ರ ಮೋದಿ ಅವರು ಅಂತಿಮ ಯಾತ್ರೆಯಲ್ಲಿ ತಾಯಿ ಇರಾಬೆನ್ ಅವರ ಮೃತದೇಹಕ್ಕೆ ಹೆಗಲು ಕೊಟ್ಟರು. ಗಾಂಧಿನಗರ ರಸ್ತೆಗಳಲ್ಲಿ ತಾಯಿಯ ಮೃತದೇಹವನ್ನು ಹೊತ್ತು ಸಾಗಿದ ನರೇಂದ್ರ ಮೋದಿ ಅಮ್ಮನಿಗೆ ಅಂತಿಮ ವಿದಾಯ ಹೇಳಿದರು. ಈ ಸಂದರ್ಭದಲ್ಲಿ ತಾಯಿ ಹೇಳಿದ ಮಾತೊಂದನ್ನು ಪ್ರಧಾನಿ ಮೋದಿ ಸ್ಮರಿಸಿಕೊಂಡಿದ್ದಾರೆ. ಅವರ 100ನೇ ಹುಟ್ಟು ಹಬ್ಬದಂದು ನಾನು ಗುಜರಾತ್ನ ಸ್ವಗೃಹದಲ್ಲಿ ಅವರನ್ನು ಭೇಟಿಯಾದೆ. ಆಗ ಅಮ್ಮ ಹಿರಾಬೆನ್, ಬುದ್ಧಿವಂತಿಕೆಯಿಂದ ಕೆಲಸ ಮಾಡು, ಪರಿಶುದ್ಧತೆಯಿಂದ ಬದುಕು ಎನ್ನುವಂತಹ ಮಾತನ್ನು ಹೇಳಿದ್ರು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿಕೊಂಡರು. ಇನ್ನು ಅಂತಿಮ ನಮನ ಯಾತ್ರೆಯಲ್ಲಿ ಗಾಂಧಿನಗರದ ರಸ್ತೆಯ ಎಕ್ಕೆಲ್ಲಗಳಲ್ಲಿ ಜನರ ಕಣ್ಣು ಒದ್ದೆಯಾದವು. ಗುಲಾಬಿ ಹೂವಿನ ಎಸಳುಗಳನ್ನ ಅಂತಿಮ ಯಾತ್ರೆಯುದ್ದಕ್ಕೂ ಹಾಕುವ ಮೂಲಕ ಇರಾಬೆನ್ ಮೋದಿಗೆ ಭಾವಪೂರ್ಣ ವಿದಾಯ ಹೇಳಲಾಯಿತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.